ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಮಗ್ ಒಂದು ಮಾತು ಹೇಳಿಲ್ಲ ಇವನು. ಇವನ್ ಯಾಕೆ ನಮ್ಮ ಮನೇಲಿ ಇರ್ಬೇಕು? ಏನ್ ಮಾತು ಅಂತ ಆಡ್ತಿದ್ದೀರ? ಈಗ ಯಾರು ಮಾಡಿದಿರೋಂತ ತಪ್ಪು ಅವನ್ ಏನ್ ಮಾಡಿದಾನೆ? ನೀನ್ ಈ ವಿಷಯದಲ್ಲಿ ತಲೆ ಹಾಕ್ಬೇಡ, ಗೊತ್ತಾಯ್ತಾ? ಹೌದು, ಅವ್ರು ಮಾಡಿದ ತಪ್ಪೆ. ಹರೀಶ್ ಇದ್ರು ಇದನ್ನ ಹೇಳಿದವರು. ಹೀಗೆ ನಮ್ಮ ಮೇಲೆ ಗೌರವನ ಇಲ್ಲ. ಬಿಟ್ಟಿ ಕೂಳ್ ತಿನ್ಕೊಂಡ್ ಬಿದ್ದವನಿಗೆ ಈ ಮದುವೆ ಬೇರೆ ಕೇಡು. ಯಾಕೆ ಹೀಗ್ ಮಾತಾಡ್ತಿದ್ದೀರಾ? ಅಣ್ಣ ಏನ್ ಬಿಟ್ಟಿಯಾಗಿ ತಿನ್ಕೊಂಡಿರ್ಲಿಲ್ಲ. ಅವನು ಸ್ವಂತವಾಗಿ ದುಡಿತಿದ್ದಾನೆ. ಅವನನ್ನ ಅವನೇ ಸಂಪಾದನೆ ಮಾಡ್ತಿದ್ದಾನೆ ಅಂದ್ಮೇಲೆ ಅವನಿಗೆ ಇಷ್ಟ ಬಂದಾಗ ಮದುವೆ ಆಗೋದ್ರಲ್ಲಿ ತಪ್ಪೇನಿದೆ? ಹೌದು, ಇವನ್ನ ಇಷ್ಟು ವರ್ಷ ಸಾಕಿ ಬೆಳೆಸಿರೋದು ನಿಮ್ಮಪ್ಪ ಸಂತು. ಇವನ್ನ ಸಾಕ್ಬೇಕು ಅಂತ ನಿಮ್ಮಪ್ಪ ಯಾವತ್ತಾದ್ರೂ ಯಾರತ್ರಾದ್ರೂ ದುಡ್ಡು ಕೇಳಿದಾರ? ನೀವ್ ಏನೇ ಮಾತಾಡಿದ್ರು ಅವನ್ ಈ ಮನೆ ಮಗ, ನಮ್ಮಿಬ್ಬರ ದೊಡ್ಡ ಮಗ ಅಲ್ಲ ಸಿಂಚನ. ಹರೀಶ ನಿನ್ನ ಮದುವೆ ಆಗಿ ಇದೇ ಸ್ಥಿತಿಯಲ್ಲಿ ಬಂದು ನಿಂತ್ಕೊಂಡಿದ್ದು ಮರ್ತೋಯ್ತಾ ನಿನ್ಗೆ? ಆಗ ಅವನಿಗೂ ಕೆಲ್ಸ ಇರ್ಲಿಲ್ಲ. ಕೆಲ್ಸದ್ ಬಿಡು, ನನ್ಗೊಬ್ಳ ಅಕ್ಕ ಇದ್ದಾಳೆ, ಅವಳಗ್ ಮದ್ವೆ ಆಗಕ್ ಮುಂಚೆ ನಾನ್ ಮದ್ವೆ ಆಗೋದು ಎಷ್ಟು ಸರಿ ಅಂತ ಅವನ್ ಯೋಚನೆ ಮಾಡದ್ನ? ಇಲ್ವಲ್ಲ, ಪ್ರೀತಿಸ್ತಿದೀವಿ, ಮದ್ವೆ ಆಗಿ ಬಂದಿದೀವಿ ಅಂತ ಹೇಳ್ದ. ನಿಮ್ ತಪ್ಪುಗಳನ್ನ ಸಾವಿರ ಇಟ್ಕೊಂಡು ನನ್ನ ದೊಡ್ಡ ಮಗನ್ ಬಗ್ಗೆ ಮಾತಾಡೋ ಹಕ್ಕು ನಿಮ್ಗ್ ಯಾರಿಗೂ ಇಲ್ಲ. ಬೆಂಕಿ ಏನು ಅಂತ ನನಗ್ ಗೊತ್ತು, ಚೆಲ್ವಿನ ಅವನು ಇಷ್ಟ ಪಡ್ತಿದ್ದ ಅನ್ನೋದು ನನಗ್ ಗೊತ್ತು. ಏನೋ ದೇವರ ದಯೆ, ಎಲ್ಲ ಒಳ್ಳೇದಾಗಿದೆ. ಅವನೇ ಏನಾಯ್ತು ಅಂತ ಬಾಯ್ ಬಿಟ್ಟು ಹೇಳುವಾಗ ನಿಮ್ದೆಲ್ಲ ಏನ್ ಮಾತು? ಇನ್ನೊಂದು ಮಾತು ಅವನ್ ಬಗ್ಗೆ ಮಾತಾಡಿದ್ರೆ ಚೆನ್ನಾಗಿರಲ್ಲ ಸಂತು. ನಿಮಗೆ ನಿಮ್ ಹೊಟ್ಟೆಲ್ ಹುಟ್ಟಿದ ಮಕ್ಕಳಿಗಿಂತ ಅವನ ಮೇಲೆ ಪ್ರೀತಿ ಜಾಸ್ತಿ ಸಂತು. ಮಕ್ಕಳು ಹೊಟ್ಟೆಲ್ ಹುಟ್ಟಿದ ಮಾತ್ರಕ್ಕೆ ಮಕ್ಕಳಾಗಲ್ಲಪ್ಪ. ತಂದೆ ತಾಯಿ ಕಷ್ಟ ಸುಖದಲ್ಲಿ ಭಾಗಿಯಾಗೋರು, ಜೀವನದಲ್ಲಿ ಆಸರೆ ಆಗುವಂತವ್ರು ಮಾತ್ರ ಮಕ್ಕಳು ಅಂತ ಅನ್ನಿಸ್ಕೊಳ್ತಾರೆ. ಈಗ ಇದನ್ನೆಲ್ಲ ಚರ್ಚೆ ಮಾಡ್ಕೊಂಡು ನಿಂತ್ಕೊಳ್ಳುವಂತ ಸಮಯ ಅಲ್ಲ. ಮದುವೆ ಆಗಿ ಜೋಡಿ ಆಚೆ ಬಾಗ್ಲ ಹತ್ರ ನಿಂತ್ಕೊಂಡಿದ್ದಾರೆ, ಒಳಗೆ ಕರ್ಕೋಬೇಕಾದ್ದು ನಮ್ ಕರ್ತವ್ಯ. ವೀಣಾ, ಹೋಗ ಮಾರ್ತಿ ತಗೊಂಬ. ಚೆಲ್ವಿ, ಬಲ್ಗಾಲಲ್ಲಿ ಸೇರನ್ನ ಒದ್ದು ಒಳಗ್ ಬಾಮ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.